ವಕೀಲರಾದ ಅರ್ಜುನ್ ನಾಯ್ಕ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತೀರಿ, ಮೋದಿಯವರು ಬೆಂಗಳೂರಿಗೆ ಬಂದಾಗ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ರಸ್ತೆ ಮಾಡಿದ್ದೀರಿ. ಜನಸಾಮಾನ್ಯರು ಹೇಳುವ ಹಾಗೆ ಮೆಡಿಕಲ್ ಮಾಫಿಯಾ ಇದರ ಹಿಂದೆ ಕೆಲಸ ಮಾಡ್ತಾ ಇದೆಯಾ? ವಕೀಲರಾದ ಅರ್ಜುನ್ ನಾಯ್ಕ್ ಪ್ರಶ್ನೆ. ಮೆಡಿಕಲ್ ಮಾಫಿಯಾ ಕೆಲಸ ಮಾಡ್ತಿದೆ ಇದರ ಹಿಂದೆ, ಅಥವಾ ಪ್ರತಿಯೊಂದು ವರ್ಷಕ್ಕೆ ಒಂದೊಂದು ಪೇಷಂಟ್ಗೆ ಮಣಿಪಾಲ ಆಗಲಿ ಮಂಗಳೂರು ಆಗಲಿ ಹೋದ್ರೆ ಇಂತಿಷ್ಟು ದುಡ್ಡು ಅಂತ ಹೇಳಿ ಬರ್ತಾ ಇದೆಯಾ ನಿಮಗೆ? ಅಥವಾ ಇಲ್ಲಿ ಇಲ್ಲಿ ಎಲ್ಲ ಇರತಕ್ಕಂತ ಏನಾದರೂ ವೈದ್ಯ ವೃತ್ತಿಯಲ್ಲಿ ಇರ್ತಕ್ಕಂತ ಏನಾದರೂ ನಿಮ್ ಹಿಂದಿನ ಕೆಲಸ ಮಾಡ್ತಿದಾರ? ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಕೊರತೆ ಉಂಟಾಗಲು ಮೆಡಿಕಲ್ ಮಾಫಿಯಾ ಇದರ ಹಿಂದೆ ಕೆಲಸ ಮಾಡುತ್ತಿದ್ಯಾ ಎಂದು ಖ್ಯಾತ ವಕೀಲರಾದ ಅರ್ಜುನ್ ನಾಯ್ಕ್ ಅವರು ಪ್ರಶ್ನಿಸಿದ್ರು. ಅವರು ಕುಮಟಾದ ಖಾಸಗಿ ಹೋಟೆಲ್ನಲ್ಲಿ ಆಸ್ಪತ್ರೆ ನಿರ್ಮಾಣ ಸಮಿತಿಯಿಂದ ಕರೆಯಲಾದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು. ಉಡುಪಿ ಮಂಗಳೂರಿಗೆ ರೋಗಿಗಳನ್ನ ಜಿಲ್ಲೆಯಿಂದ ಕಳಿಸಿದ್ರೆ ವರ್ಷಕ್ಕೆ ಒಂದೊಂದು ರೋಗಿಗಳಿಗೆ ಇಂತಿಷ್ಟು ಹಣವನ್ನ ಜನಪ್ರತಿನಿಧಿಗಳಿಗೆ ಅವರು ನೀಡ್ತಾರಾ? ಅಥವಾ ಜಿಲ್ಲೆಯಲ್ಲಿರುವ ವೈದ್ಯ ವೃತ್ತಿಯಲ್ಲಿರುವವರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗದಂತೆ ನಿಮ್ಮ ಹಿಂದೆ ನಿಂತು ಕೆಲಸ ಮಾಡ್ತಾ ಇದ್ದಾರಾ? ಆರ್ಥಿಕ ಇಲಾಖೆಯು ಹಣಕಾಸಿನ ಲಭ್ಯತೆ ಇಲ್ಲ ಎಂದು ಪ್ರಸ್ತಾವನೆಯನ್ನ ತಳ್ಳಿಹಾಕಿದೆ. ಜನಪ್ರತಿನಿಧಿಗಳು ಬೇಡವಾದ ಯೋಜನೆಗಳನ್ನ ಜಿಲ್ಲೆಗೆ ತಂದಾಗ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲವಾಗಿತ್ತ? ಈ ಆರ್ಥಿಕ ಇಲಾಖೆಯನ್ನ ನಡೆಸುತ್ತಿರುವವರು ಯಾರು? ಸರ್ಕಾರದ ಮಂತ್ರಿ ಮಂಡಲದ ಸದಸ್ಯರು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳುತ್ತೀರಿ. ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಾಗ 1,500 ಕೋಟಿ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡಿದ್ದೀರಿ. ಆದ್ರೆ ಜಿಲ್ಲೆಯ ಜನರು 500 ಕೋಟಿ ವೆಚ್ಚದ ಆಸ್ಪತ್ರೆ ನಿರ್ಮಿಸಿಕೊಡಿ ಎಂದು ಕೇಳಿದ್ರು, ಮಾಡ್ತಾ ಇಲ್ಲ. ನೀವು ಬೇಡದ ಒಂದು ಯೋಜನೆಯನ್ನ ಉತ್ತರ ಕನ್ನಡ ಜಿಲ್ಲೆ ತುರುಕ್ಬೇಕಾದ್ರೆ ಎಲ್ಲಿತ್ತು ನಿಮ್ಮ ಈ ಒಂದು ಅವೇರ್ನೆಸ್? ಬೇಡದ ಯೋಜನೆಯನ್ನ ತರಬೇಕಾದ್ರೆ ನೀವು ಯಾವ ಆರ್ಥಿಕ ಸಮಸ್ಯೆಗೆ ಆರ್ಥಿಕ ಇಲಾಖೆ ಕೇಳ್ತಿರೋ? ನೀವು ಇಡೀ ರಾಜ್ಯಕ್ಕೆ ಎಲ್ಲೂ ಬೇಡದಿರೋ ಒಂದು ವಿಚಾರವನ್ನು ನಮ್ಮ ಜಿಲ್ಲೆ ತುಂಬ್ತಾ ಇದ್ರಿ. ನಮ್ದು ಡಸ್ಟ್ಬಿನ್ ಅಂತ ತಿಳ್ಕೊಂಡಿದ್ರೆ ಹೇಗೆ ನೀವು? ಆಯ್ತು, ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತೀರಿ. ಒಂದು ಮಾತ ನಿಮ್ಗೆ ಹೇಳ್ತಾರೆ ಕೇಳಿ, ಮೋದಿ ಅವರು ಹೋಗಿದ ಸಾಲ ಬೆಂಗಳೂರು ಬಂದಾಗ 1,500 ಕೋಟಿ ಖರ್ಚು ಮಾಡಿ ನೀವು ರಸ್ತೆ ಮಾಡಿದ್ರಿ. ಆ ರಸ್ತೆ 3 ದಿನಗಳು ಎಲ್ಲುವುದಿಲ್ಲ. ಟಿವಿಲಿ ಬಂತು, ಪೇಪರ್ಲ್ಲಿ ಬಂತು, ಸಶ್ಯದಲ್ಲಿ ಮಾರ್ದರಿಸ್ತು. ಆದ್ರೆ ನಾವು ನಮ್ಮ ಜೀವನದಲ್ಲಿ ಸುಮಾರು 100 ವರ್ಷ ಅದು ಬಾಳಿ ಬದುಕಬೇಕಾದಂತ ಒಂದು ಆಸ್ಪತ್ರೆ ಒಂದು 500 ರೂಪಾಯಿ 500 ಕೋಟಿ ಅಂತ ಕೊಡಿ, ಒಂದು ಆಸ್ಪತ್ರೆ ಕಟ್ಕೊಡಿ ಅಂತ ಹೇಳಿ ನಿಮ್ಗೆ ಆಗ್ತಾ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಿಂದ ರಾಜ್ಯಕ್ಕೆ ಏನು ಲಾಭ ಇಲ್ವಾ? ಎಷ್ಟು ದಿನ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತೀರಿ? ನಾವು ಹೋರಾಟದ ಹಾದಿಯನ್ನ ಹಿಡಿದ್ರೆ ಪೊಲೀಸ್ ಇಲಾಖೆಯ ಮೂಲಕ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡುತ್ತೀರಿ. ಸಾರ್ವಜನಿಕರ ಸಹನೆ ಕಟ್ಟೆ ಒಡೆದ್ರೆ ಸಾರ್ವಜನಿಕರು ಯಾವ ಪೊಲೀಸ್ಗೂ ಕೂಡ ತಾಗುವುದಿಲ್ಲ. ಜಿಲ್ಲೆಯ ಜನರಿಗೆ ಮೂಲಭೂತ ಹಕ್ಕುಗಳನ್ನ ನೀಡಿ. ಇದೇ ತರ ನಮ್ಮ ಜಿಲ್ಲೆಗೆ ಮಲತಾಯಿ ಧೋರಣೆಯನ್ನ ಅನುಸರಿಸಿದ್ರೆ ದಿವಂಗತ ಮಾಜಿ ಸಚಿವರಾದ ಉಮೇಶ್ ಕತ್ತಿಯವರು ಬೇರೆ ರಾಜ್ಯದ ಬೇಡಿಕೆ ಎತ್ತಿದ್ರು. ಆಸ್ಪತ್ರೆ ನಿರ್ಮಾಣವಾಗದೆ ಹೀಗೆ ಮುಂದುವರೆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಕೂಡ ಅದೇ ಹಾದಿ ಹಿಡಿಯುವ ಸಮಯ ಹೆಚ್ಚು ದೂರವಿಲ್ಲ ಎಂದು ಹೇಳಿದ್ರು. ನೋಡುತ್ತೇನೆ, ಮಾಡುತ್ತೇನೆ, ಪರಿಶೀಲಿಸಲಾಗುವುದು, ಜಾಗ ಗುರುತಿಸಲಾಗಿದೆ ಎಂದು ಸಬೂಬು ಬೇಡ. ಇಚ್ಛಾಶಕ್ತಿ ಇದೆಯಾ? ಆದಷ್ಟು ಬೇಗ ಮಾಡಿ. ಆಸ್ಪತ್ರೆ ಆಗದೆ ಇದ್ರೆ ಮತದಾನವನ್ನ ಬಹಿಷ್ಕಾರ ಮಾಡುವ ಕೆಲಸವನ್ನ ಮಾಡ್ತೇವೆ. ಕರಪತ್ರವನ್ನ ಮನೆ ಮನೆಗೆ ಹಂಚಿ ಮುಂದಿನ ತಿಂಗಳು ಅಕ್ಟೋಬರ್ನಲ್ಲಿ ಹೋರಾಟವನ್ನ ಮಾಡಲಿದ್ದು ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಅವರನ್ನ ಕರೆಯಬೇಕು ಎಂದು ತೀರ್ಮಾನ ಮಾಡಲಾಗಿದೆ. ಬರಲಿರುವಂತಹ ಮುಂದಿನ ಚುನಾವಣೆಯನ್ನ ಬಹಿಷ್ಕರಿಸಲಾಗುವುದು ಎಂದ ಅವರು, ಸ್ಪೀಕರ್ ಅವರು ನಮ್ಮ ಜಿಲ್ಲೆಯವರಾದ್ರೂ ಕೂಡ ಶಾಸಕಿ ರೂಪಾಲಿ ನಾಯ್ಕ್ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಧ್ವನಿ ಎತ್ತಿದಾಗ ಕೇಳುವ ಕನಿಷ್ಠ ಸೌಜನ್ಯವೂ ಕೂಡ ಇಲ್ಲದಂತೆ ವರ್ತಿಸಿದ್ದಾರೆ. ರೂಪಾಲಿ ನಾಯ್ಕ್ ಅವರ ಮಾತಿಗೆ ಧ್ವನಿಗೂಡಿಸಲು ಜಿಲ್ಲೆಯ ಯಾವುದೇ ಶಾಸಕರು ಯಾಕೆ ಬಂದಿಲ್ಲ? ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಹೇಳಿ ಕೇಳುವವರು ಇಲ್ವಾ ಅಂತ ತಿಳ್ಕೊಂಡಿದ್ದೀರಾ ಎಂದು ಖಾರವಾಗಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನ ವಕೀಲರಾದ ಅರ್ಜುನ್ ನಾಯ್ಕ್ ಖಂಡಿಸಿದ್ರು. ಶಾಸಕರಂತ ದಿನಕರ್ ಶೆಟ್ಟಿ ಇದ್ರು, ಭಟ್ಕಲ್ ಎಂಎಲ್ಎ ಅಂತ ಸುನಿಲ್ ನಾಯ್ಕ್ ಇದ್ರು, ಮಂತ್ರಿಗಳಾದಂತ ನಮ್ಮ ಶಿವರಾಮ್ ಹೆಬ್ಬಾರ್ ಇದ್ರು. ಯಾಕಂದ್ರೆ ಅವ್ರ ಮಾತಿಗೆ ಅವಳು ಅದು ಕ್ರಿಯಾಲೋಪ ಆಗಿರ್ಬೋದು ಅಥವಾ ಪ್ರಶ್ನೋತ್ತರ ವೇಳೆ ಅಂತ ಇರ್ಬೋದು ಅಥವಾ ಶೂನ್ಯ ವೇಳೆ ಆಗಿರ್ಬೋದು, ಒಂದು ಸಪೋರ್ಟ್ಗೆ ಹೌದು ಅವಳು ಸರಿ ಇದೆ, ನಾವು ಮಾಡೋ ಉತ್ತರ ಕನ್ನಡ ಜಿಲ್ಲೆ ಬೇಕು, ನೀವು ಆರಾದ್ರೂ ಸಭೆ ಕೊಡಿ ಅವಳು, ಅವ್ರಿಗೆ ನಮ್ಮ ಮಿನಿಸ್ಟರ್ ಬಂದಂತ ನಾವು ಅದ್ರ ವಿಚಾರ ಮಾಡ್ತೀವಿ ಮಾಡಲಾಗೋದು, ಯಾಕೆ ನೀವು ಒಂದು ಸಪೋರ್ಟ್ ಮಾಡಿಲ್ಲ? ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಏನು ಹೇಳ್ಕಿರಲಿಲ್ಲ ಅಂತ ಹೇಳ್ತಿದ್ರು. ಯಾಕೆ ಇವತ್ತೇನಾದ್ರೂ ಇಡೀ ಜಿಲ್ಲೆ ನಮ್ಮ ಜಿಲ್ಲೆ ರಾಜಕಾರಣಿಗಳಿಗೆ ನಾವು ಒಂದು ವಿಚಾರ ಹೇಳಬೇಕಾಗ್ತದೆ. ಇವತ್ತೇನಾದ್ರೂ ನೀವು ಬೆಳ್ಕೊಂಡಿದ್ರೆ ಇಷ್ಟು ನೀವು ರಾಜ್ಯದ ಹೆಸರು ಮಾಡ್ತಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಮತದಾರರಿಂದ ಬೆಳಕ ಬಂದಿರಿ.
ಅಂತ ಮತ್ತೆ ಒಂದು ವ್ಯವಸ್ಥೆಯನ್ನು ಮಾಡುವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ವಿಚಾರ ಬಂದ್ರೆ ನೀವು ಸಬ್ಬು ವ್ಯಕ್ತಿ ಅದನ್ನ ಸ್ಟಾಪ್ ಮಾಡ್ತೀರಿ. ನಾವೀ ನಮ್ಮ ಹೋರಾಟಗಾರರ ಪರವಾಗಿ ನಾವು ರೂಪಾಯಿ ನಾಯ್ಕಿ ನಾವು ನಿಯೋಗ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜನಪ್ರತಿನಿಧಿ ಆದವರು ಜಿಲ್ಲೆಯ ಜನರ ಕೂಗನ್ನ ಕೇಳಬೇಕು. ಏನಾದರೂ ಅವಘಡ ಸಂಭವಿಸಿದ್ರೆ ಗೋವಾ ಮಣಿಪಾಲ್ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಜಿಲ್ಲೆಯ ಜನಪ್ರತಿನಿಧಿಗಳು ಎಚ್ಚರವಾಗಬೇಕು. ಜನರು ಆಸ್ಪತ್ರೆಯನ್ನ ಕೇಳ್ತಾ ಇದ್ದಾರೆ. ಅದನ್ನ ಮಾಡಲು ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರರಾದ ಹರೀಶ್ ಶೇಟ್ ಹೇಳಿದ್ರು. ಆದ್ರೆ ಮೊನ್ನೆ ಏನು ಟೋಲ್ ನಲ್ಲಿ ಇನ್ಸಿಡೆಂಟ್ ಆದ ನಂತರ ಜಾಗೃತರಾದ್ರು ಇಡೀ ಜಿಲ್ಲೆ ಕುಮಟಾದಲ್ಲಿ ಮತ್ತು ಹೊನ್ನಾವರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆ ಯಾವುದೇ ಭಾಗದಲ್ಲಿ ಆಗಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅದಕ್ಕೆ ಸಹಮತವನ್ನು ಇಡೀ ಜಿಲ್ಲೆ ವ್ಯಕ್ತ ಮಾಡಿದರು. ನಾನು ಮತ್ತೊಮ್ಮೆ ಹೇಳಿಕ್ಕೆ ಜನಪ್ರತಿನಿಧಿ ಆದವರು ಇಡೀ ಜಿಲ್ಲೆಯ ಕೂಗನ್ನು ಕೇಳಬೇಕು. ಆಚೆಗೆ ನಮಗೆ ಗೋವಾ, ಈಚೆ ಮಣಿಪಾಲ್, 200 ಕಿಲೋಮೀಟರ್ ಅಂತರದಲ್ಲಿದೆ. ಇವತ್ತು ನಿಮ್ಗೆ ಗೊತ್ತು ಕೈಗಾ ಅಣುಸ್ತಾವರ ಎಷ್ಟು ದೊಡ್ಡ ಪ್ರಮಾಣದ್ದು ಅಂತೇಳಿ ನಾವು ಭೂಪಾಲ್ ದುರಂತವನ್ನು ನೋಡಿದ್ದೇವೆ. ಕೈಗಾ ಅಣುಸ್ತಾರ ಮತ್ತು ಒಂದು ಕಡೆ ಸೀಬರ್ ವೈರಿಗಳ ಕಣ್ಣು ಇವತ್ತು ಹೊರದೇಶದ ಕಣ್ಣು ಇದರ ಮೇಲಿದೆ. ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ, ಜ್ಞಾನೇಶ್ವರ ನಾಯ್ಕ್, ಕಾಂಗ್ರೆಸ್ ಮುಖಂಡರಾದ ಗಜು ನಾಯ್ಕ್ ಅಳವೆಕೋಡಿ, ವಿವಿಧ ಸಂಘಟನೆಗಳ ಸದಸ್ಯರು ಇದ್ರು. ಕೋಜಲ್ಲಿ ಟೈಮ್ಸ್ ನ್ಯೂಸ್, ಕುಮಟಾ.